ಪವರ್ ಟಿವಿ ಎಲೆಕ್ಷನ್ ಸೆಂಟರ್ಗೆ ಹೋಗೋಣ. ಏನು ನಡೀತಾ ಇದೆ ಈಗಾಗಲೇ ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಎಲ್ಲ ವಿಧಾನಸಭಾ ಕ್ಷೇತ್ರಗಳು ಅಂದರೆ ಪ್ರತಿನಿತ್ಯ ಮೂರು ಕ್ಷೇತ್ರಗಳ ಚುನಾವಣಾ ಪೂರ್ವ ಸಮೀಕ್ಷೆ ನಾವು ಹಮ್ಮಿಕೊಂಡಿರ್ತೀವಿ. ಇವತ್ತು ಬೆಳಗ್ಗೆ 9:30 ರಿಂದ 12 ಗಂಟೆವರೆಗೆ ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆ ನಿಗದಿಯಾಗಿದೆ. ನಿಮ್ಮ ಪವರ್ ಟಿವಿ ಎಲೆಕ್ಷನ್ ಸೆಂಟರ್ಗೆ ಈಗಾಗಲೇ ಕರೆಗಳ ಮಹಾಪೂರವೇ ಹರಿದು ಬರ್ತಾ ಇದೆ, ಉತ್ತಮ ಸ್ಪಂದನೆ ಸಿಗ್ತಾ ಇದೆ. ಬೆಳಗ್ಗೆ 9:30 ರಿಂದ 12 ಗಂಟೆವರೆಗೆ ನೆಲಮಂಗಲ ಕ್ಷೇತ್ರದ ಸಮೀಕ್ಷೆ ನಿಗದಿಯಾಗಿರೋ ಹಿನ್ನೆಲೆಯಲ್ಲಿ ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಪ್ರಜ್ಞಾವಂತ ಮತದಾರರು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಕರೆ ಮಾಡಿ ಮಾತನಾಡ್ತಾ ಇದ್ದಾರೆ, ತಮ್ಮ ಅಭಿಪ್ರಾಯಗಳನ್ನು ತಿಳಿಸ್ತಾ ಇದ್ದಾರೆ, ತಮ್ಮ ಆಯ್ಕೆಯನ್ನು ತಿಳಿಸ್ತಾ ಇದ್ದಾರೆ. ಮುಂಬರುವ ಚುನಾವಣೆಗೆ ಈ ಮೂಲಕ ತಯಾರಿ ನಡೆಸ್ತಾ ಇದ್ದಾರೆ. ಪವರ್ ಟಿವಿ ನಡೆಸ್ತಾ ಇರುವಂಥ ಸದುದ್ದೇಶದ ಮಾಧ್ಯಮ ಇತಿಹಾಸದಲ್ಲೇ ಅತಿದೊಡ್ಡ ಚುನಾವಣಾ ಪೂರ್ವ ಸಮೀಕ್ಷೆ ಅನ್ನುವ ಹೆಗ್ಗಳಿಕೆಗೆ ಪಾತ್ರವಾಗಿರುವಾಗ ಈ ಒಂದು ಕರೆ ಕೂಡ ನಮಗೂ ಕೂಡ ಹೆಮ್ಮೆ ಅಂತ ಅನಿಸುತ್ತೆ. ಮಧ್ಯಾಹ್ನ 1 ಗಂಟೆ ಬುಲೆಟಿನಲ್ಲಿ, ಲಂಚ್ ಬ್ರೇಕ್ ಬುಲೆಟಿನಲ್ಲಿ ನೆಲಮಂಗಲ ಕ್ಷೇತ್ರದ ಫಲಿತಾಂಶ ಪ್ರಕಟ ಆಗುತ್ತೆ. ಆದರೆ ಆ ಫಲಿತಾಂಶ ಪ್ರಕಟ ಆಗಲಿಕ್ಕೆ ಮುಂಚಿತವಾಗಿ ಸದ್ಯದ ಟ್ರೆಂಡಿಂಗ್ ಹೆಂಗಿದೆ, ಕರೆಗಳ ಮಹಾಪೂರ ಹರಿದು ಬರ್ತಾ ಇದೆ, ಯಾವ ರೀತಿಯಾದಂಥ ಟ್ರೆಂಡಿಂಗ್ ಇದೆ ಅಲ್ವೇ, ಅದನ್ನು ಮತ್ತು ಆ ಎಲ್ಲ ವಿಚಾರವನ್ನು ಅನಲೈಸ್ ಮಾಡ್ತಾರೆ. ಸದ್ಯದ ಟ್ರೆಂಡಿಂಗ್ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ನೀಡ್ತಾರೆ ನನ್ನ ಸಹೋದ್ಯೋಗಿ, ನಮ್ಮ ಇನ್ಪುಟ್ ಎಡಿಟ್ ಲೋಕೇಶ್ ಗೌಡ. ಲೋಕೇಶ್, ಈಗ ನೆಲಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ ಸದ್ಯದ ಒಂದು ರಾಜಕಾರಣದ ಸನ್ನಿವೇಶವನ್ನು ಗಮನಿಸಿದಾಗ ಅಲ್ಲಿಯ ಮತದಾರ ಚುನಾವಣಾ ವಸ್ತುವನ್ನಾಗಿ ಯಾವುದನ್ನು ಆಯ್ಕೆ ಮಾಡ್ಕೊಂಡು ಕರೆ ಮಾಡ್ತಾ ಇದ್ದಾನೆ ಅನಿಸುತ್ತೆ, ಪ್ರೆಸೆಂಟ್ ಟ್ರೆಂಡಿಂಗ್ ಕುಡ್ ಯು ಗೋ ಹೆಡ್ ಓವರ್ ಟು ಯು. ಖಂಡಿತ ರಾಘವ ಸೂರ್ಯ, ಕರೆಗಳ ಮಹಾಪೂರವನ್ನು ಹರಿದು ಯಾವ ರೀತಿ ಹರಿದು ಬರ್ತಾ ಇದೆ ಅಂತ ಕೇಳಿರಿ ನೀವು. ಕರೆಗಳ ಮಹಾಪೂರ ಈಗಾಗಲೇ ನಾವು 2 ತಿಂಗಳಾಯಿತು ಕಾಲ್ ಮಾಡಿ ಓಟ್ ಮಾಡಿ ಅಭಿಯಾನ ಶುರು ಮಾಡಿ, ಇದು ರಾಜ್ಯದ ಹಳ್ಳಿ ಹಳ್ಳಿಯಲ್ಲಿ ಗಲ್ಲಿ ಗಲ್ಲಿಯಲ್ಲೂ ಈ ಪವರ್ ಟಿವಿಯ ಚುನಾವಣೋತ್ತರ ಸಮೀಕ್ಷೆ ಚರ್ಚಿತ ವಿಚಾರವಾಗಿದೆ. ಹೀಗಾಗಿ ಉತ್ತರ ಇರ್ಬೋದು, ದಕ್ಷಿಣ ಇರ್ಬೋದು, ಹಳೆ ಮೈಸೂರು ಇರ್ಬೋದು, ಕಲ್ಯಾಣ ಕರ್ನಾಟಕ ಇರ್ಬೋದು, ಮುಂಬೈ ಕರ್ನಾಟಕ ಇರ್ಬೋದು, ಬೆಂಗಳೂರು ಗ್ರಾಮಾಂತರ ಇರ್ಬೋದು, ಎಲ್ಲ ಕ್ಷೇತ್ರಗಳಿಂದಲೂ ಈ ಕಾಲ್ ಮಾಡಿ ಓಟ್ ಮಾಡಿ ಅಭಿಯಾನಕ್ಕೆ ವ್ಯಾಪಕ ಸ್ಪಂದನೆ ವ್ಯಕ್ತವಾಗಿದೆ. ಅದೇ ರೀತಿ ಇವತ್ತು ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಯನ್ನು ಬೆಳಗ್ಗೆಯಿಂದ ಮಾಡ್ತಾ ಇದ್ದೀವಿ. ಇಲ್ಲೂ ಕೂಡ ಸಾಕಷ್ಟು ಕರೆಗಳು ಬರ್ತಾ ಇದ್ದಾವೆ. ಇಲ್ಲಿ ನೆಲಮಂಗಲ ಅಂದ ತಕ್ಷಣ ಪ್ರತಿಯೊಬ್ಬರಿಗೆ ರಾಜ್ಯದ ಜನರಿಗೆ ಚಿರಪರಿಚಿತವಾದಂತಹ ಕ್ಷೇತ್ರ ಅಂತ ಹೇಳ್ಬೋದು. ಯಾಕೆಂದರೆ ಬೆಂಗಳೂರಿಗೆ ಬರಬೇಕಾಗಿರ್ಬೋದು, ಬೆಂಗಳೂರಿಂದ ಹೊರಗಡೆ ಹೋಗಬೇಕಾಗಿರ್ಬೋದು, ನೆಲಮಂಗಲವನ್ನು ದಾಟಿಕೊಂಡೇ ಬೆಂಗಳೂರಿಗೆ ಬರಬೇಕು. ಎರಡು ರಾಷ್ಟ್ರೀಯ ಹೆದ್ದಾರಿಗಳು ಈ ನೆಲಮಂಗಲದ ಮಾರ್ಗವಾಗಿ ಹಾದು ಹೋಗಿವೆ. ಸುಮಾರು 18 ಜಿಲ್ಲೆಗಳಿಗೆ ಸಂಪರ್ಕ ಕಲ್ಪಿಸುವ 2 ರಾಷ್ಟ್ರೀಯ ಹೆದ್ದಾರಿಗಳು ನೆಲಮಂಗಲದ ಮುಖಾಂತರವೇ ಹೋಗೋದ್ರಿಂದ ಎಲ್ಲರಿಗೂ ಕೂಡ ಈ ನೆಲಮಂಗಲ ಕ್ಷೇತ್ರ ಚಿರಪರಿಚಿತವಾದಂಥ ಕ್ಷೇತ್ರ. ನೆಲಮಂಗಲ ಕ್ಷೇತ್ರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಬರೋದ್ರಿಂದ ಕಾಂಗ್ರೆಸ್ ಮತ್ತು JDS ನಡುವೆ ನೇರ ಪೈಪೋಟಿ ನಡೀತಾ ಇದೆ. ಕಳೆದ 2013 ಮತ್ತು 2018 ಎರಡು ಬಾರಿ JDS ಶಾಸಕ ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಶಾಸಕರಾಗಿದ್ದಾರೆ. ಈ ಬಾರಿ ಏನಾದರೂ ಬದಲಾವಣೆ ಬಯಸ್ತಾ ಇದ್ದಾರೆ ಅಂತ ಕಾಣ್ತಾ ಇದೆ. ಯಾಕಂದರೆ ಈ ಶಾಸಕರ ಸ್ಪಂದನೆ ಅಷ್ಟಕ್ಕಷ್ಟೇ ಅನ್ನೋ ಆರೋಪಗಳು ಸಹ ಕೇಳಿ ಬರ್ತಾ ಇದ್ದಾವೆ. ಬೆಂಗಳೂರು ಗ್ರಾಮಾಂತರ ಅಂದ ತಕ್ಷಣ ಒಕ್ಕಲಿಗ ಮತದಾರರೇ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ, ಹೀಗಾಗಿ JDS ಪ್ರಾಬಲ್ಯವಿದೆ ಅಂದ್ಕೊಂಡು ಎರಡು ಬಾರಿ ಗೆಲ್ಲಿಸಿದ್ದಾರೆ. ಆದರೆ ಜನರ ನಿರೀಕ್ಷಿತ ಮಟ್ಟದಲ್ಲಿ ಈ ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಸ್ಪಂದಿಸಿಲ್ಲ, ಅಭಿವೃದ್ಧಿಯನ್ನು ಮಾಡಿಲ್ಲ, ಹೀಗಾಗಿ ಇವ್ರ ಬಗ್ಗೆ ಕೆಲ ಅಪಸ್ವರಗಳು ಕೂಡ ಇದ್ದಾವೆ. ಹೀಗಾಗಿ ಕಾಂಗ್ರೆಸ್ನಲ್ಲೂ ಕೂಡ ಒಬ್ಬರು ಇಬ್ಬರಲ್ಲ ಆಕಾಂಕ್ಷಿಗಳಿರೋದು. ಏನು ಯಾವಾಗ JDS ವೀಕ್ ಆಯಿತೋ ಹಾಗಾಗಿ ಕಾಂಗ್ರೆಸ್ನಲ್ಲೂ ಕೂಡ 16 ಆಕಾಂಕ್ಷಿಗಳಿದ್ದಾರೆ. ಅಂಜನಾ ಮಾಜಿ ಸಚಿವ ಅಂಜನಾ ಮೂರ್ತಿ ಇರ್ಬೋದು, ಶ್ರೀನಿವಾಸ್ KPCC ಕಾರ್ಯದರ್ಶಿಯಾಗಿರುವಂಥ ಶ್ರೀನಿವಾಸ್ ಸಹ ಹೈಕಮಾಂಡ್ ಮಟ್ಟದಲ್ಲಿ ನಿಕಟ ಸಂಪರ್ಕವನ್ನು ಇಟ್ಟುಕೊಂಡು ಒಂದು ಯುವಕ ಆಗಿದ್ದಾರೆ. ಹೀಗಾಗಿ ಇವರಿಗೆ ಟಿಕೆಟ್ ಕೊಡ್ಬೋದು ಅನ್ನೋ ನಿರೀಕ್ಷೆ ಇದೆ. ಇನ್ನು BJP ನಾಗರಾಜ್ ಗೆದ್ದಿದ್ರೆ 2008ರಲ್ಲಿ ನಾಗರಾಜ್ ಗೆಲುವು ಸಾಧಿಸಿದ್ದು, ಅದನ್ನು ಬಿಟ್ಟರೆ ಇತ್ತೀಚೆಗೆ BJP ಸಾಧನೆ ಅಷ್ಟೊಂದು ಹೇಳಿಕೊಳ್ಳುವ ಮಟ್ಟದಿಲ್ಲ. ಇಲ್ಲೇನಿದ್ದರೂ ಕಾಂಗ್ರೆಸ್ ಮತ್ತು JDS ನಡುವೆ ನೇರ ಪೈಪೋಟಿ ನಡೀತಿದೆ. ಈಗಾಗಲೇ ಸಾಕಷ್ಟು ಕರೆಗಳು ನಮ್ಮ ಎಕ್ಸಿಕ್ಯೂಟಿವ್ಗಳು ಸ್ವೀಕರಿಸಿದ್ದಾರೆ. ಇದರ ಸ್ಪಷ್ಟ ಫಲಿತಾಂಶ ಮಧ್ಯಾಹ್ನ 1 ಗಂಟೆಗೆ ಗೊತ್ತಾಗಲಿದೆ. ರಾಘವ ಸೂರ್ಯ.